ಸಂಘರ್ಷ ಅಂದರೆ ಕಾನೂನಿನ ಹೋರಾಟ ಮಾಡೇ ಮಾಡ್ತಾರೆ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಕರೆದಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಆಮೇಲೆ ನಿಮಗೆ ಹೇಳ್ತೀನಿ ನಾನು. ಅಂದರೆ ಇದು ರಾಜಕಾರಣಕ್ಕೆ ದಾರಿ ಮಾಡ್ಕೊಡ್ತಾನೆ ಸರ್? 100% ಅಲ್ಲ ಸಿ, ಈಗ ಅದಕ್ಕೆ ಸಾಕಷ್ಟು ಪುರಾವೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನವ್ರಿಗೆ ಅನೇಕರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅವ್ರ ಮುಂದೆ ಪೆಂಡಿಂಗ್ ಇದೆ. ಅನೇಕ ಬಿ ಜೆ ಪಿ ನಾಯಕರ ಮೇಲೆ ಅಪಾದನೆ ಇರ್ತಕ್ಕಂಥದ್ದು, ಅವುಗಳನ್ನೇ ಕ್ಲಿಯರ್ ಮಾಡಿಲ್ಲ. ಅವೆಲ್ಲ ಪೆಂಡಿಂಗ್ ಇಟ್ಟಿದ್ದು ಒಂದೇ ಕ್ಲಿಯರ್ ಮಾಡಬೇಕನ್ನೋ ಉದ್ದೇಶ ಏನಿದೆ, ರಾಜಕೀಯ ಉದ್ದೇಶ, ರಾಜಕೀಯ ಪ್ರೇರಿತ. ಅದಕ್ಕೆ ನಮ್ಮಲ್ಲಿ ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಕರೆದಿದ್ದೀವಿ, ಕಾನೂನಿನ ಹೋರಾಟ ಆಗ್ತದೆ. ಮುಂದೆ ಹೆಂಗಿರ್ತದೆ ಸರ್ ಹೋರಾಟ? ಮುಂದೆ ನೋಡೋಣ, ಅದು ನ್ಯಾಯಾಲಯ ನಿರ್ಣಯ ಮಾಡ್ತದಲ್ಲ. ಈಗ ಬಿ ಜೆ ಪಿಯವರು ರಾಜೀನಾಮೆ ಸಹಿತ ಕೇಳಿದ್ರೆ ಅದು ನೋಡಿ, ಅದು ಉದ್ಯೋಗ ಆಗುತ್ತೆ ಅವ್ರದ್ದು. ಮತ್ತು ಅವ್ರು ಯಾರ್ದು ರಾಜೀನಾಮೆ ಕೊಡಿಸಿದ್ದಾರೆ ಈಗ? ಓಕೆ, ಥ್ಯಾಂಕ್ ಯು.